ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ನಾನು ನಿಮಗೆ ಒಂದು ಸ್ಯಾರಿಗೆ ಫಾಲ್ಸನ್ನು ಯಾವ ರೀತಿ ಹಾಕೋದು ಅಂತೇಳಿ ಹೇಳ್ಕೊಡ್ತೀನಿ. ಅದು ಕೇವಲ 10-15 ನಿಮಿಷದೊಳಗಡೆ ಹಾಕ್ಬೋದು. ತುಂಬಾ ಈಸಿಯಾಗಿದೆ ಹಾಗೂ ರಿಂಕಲ್ಸ್ ಫ್ರೀ ಆಗೂ ಇರುತ್ತೆ. ಸೊ ಹಾಗಾದರೆ ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಈ ಸ್ಯಾರಿಗೆ ಇವಾಗ ಸ್ಯಾರಿ ಫಾಲ್ಸನ್ನು ಹಾಕಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಫಾಲ್ಸ್ ಇದು. ಸೊ ಇದನ್ನು ನಾನು ವಾಶ್ ಮಾಡೋದಿಲ್ಲ. ಸೊ ಇವಾಗ ಹೀಗೇ ಬರುತ್ತೆ, ಡೈರೆಕ್ಟಾಗಿ ಹಾಗೆ ತಂದು ಸ್ಟಿಚ್ ಮಾಡುವಂಥದ್ದು. ವಾಶ್ ಮಾಡಬೇಕಂತೇನಿಲ್ಲ, ರೆಡಿ ಟು ಯೂಸ್ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ ಕೂಡ. ಸೊ ಹಾಗೆಯೇ ನಮ್ಮ ಸ್ಯಾರಿ ಜಾಸ್ತಿ ಯಾವ ಕಲರ್ ಇರುತ್ತೋ ಸೊ ಅದೇ ಕಲರ್ ಫಾಲ್ಸನ್ನು ನಾವು ತೊಗೊಳ್ಬೇಕಾಗುತ್ತೆ. ಅದಕ್ಕಿಂತ ಬೇರೆ ಕಲರ್ ಫಾಲ್ಸನ್ನು ತೊಗೊಂಡ್ರೆ ಅದು ಸ್ಯಾರಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಇವಾಗ ನಾನಿಲ್ಲಿ ಸ್ಯಾರಿಯ ಕೊನೆ ಭಾಗ ಅಂದರೆ ಪಲ್ಲು ಅಲ್ಲ, ಇನ್ನೊಂದು ಭಾಗ ಇರುತ್ತೆ ನೋಡಿ, ಅದನ್ನು ನಾನಿವಾಗ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ನನ್ನ ಮೊಣಕೈವರೆಗೂ ನಾನು ಸ್ಟಿಚ್ ಮಾಡೋದಿಲ್ಲ ಫಾಲನ್ನು. ಸೊ ಇವಾಗ ಇಲ್ಲಿ ನೋಡಿ ಮೆಷರ್ಮೆಂಟ್ ತೊಗೊಳ್ತಿದ್ದೀನಿ, ನನ್ನ ಮೊಣಕೈ ಇದೆಯಲ್ಲ, ಸೊ ಅಲ್ಲಿವರೆಗೂ ನಾನು ಇವಾಗ ಇಲ್ಲಿ ಮೆಷರ್ಮೆಂಟ್ ಮಾಡಿ ಅಲ್ಲಿಂದ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸ್ಟಿಚಿಂಗ್ ಮಾಡಿರುವಂಥದ್ದು, ಅವರೇ ಸ್ಟಿಚ್ ಮಾಡಿರ್ತಾರೆ. ಆ ಭಾಗವನ್ನು ನಾವು ಕೆಳಗಿನ ಭಾಗಕ್ಕೆ, ನಾವು ಸ್ಯಾರಿಯ ಕೆಳಭಾಗಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಈ ಲೈನ್ ಬಂದು ಈ ಅವರು ಕಟ್ ಮಾಡಿರ್ತಾರಲ್ವಾ, ಸೊ ಅದು ಬಂದು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನಾನು ಇದನ್ನು ಸ್ಟ್ರೈಟ್ ಮಾಡ್ಕೊಳ್ತಿದ್ದೀನಿ, ಇಲ್ಲಂತೇಳಿದರೆ ಹೆಮ್ಮಿಂಗ್ ಮಾಡ್ಕೊಳ್ಬೇಕಾದ್ರೆ ಅದು ರಿಂಕಲ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ. ಸೊ ಇವಾಗ ನೋಡಿ ಕೆಳಗಿನ ಸ್ಟಿಚ್ ಮಾಡಿರುವಂಥ ಭಾಗ ಬಂದು ಕೆಳಗೆ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ನಂತರ ಫಾಲ್ಸನ್ನು ಒಂದು 1/2 ಇಂಚ್ವರೆಗೂ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ನಾವು ಸ್ಟಿಚಿಂಗನ್ನು ಶುರು ಮಾಡ್ಕೊಳ್ಬೇಕು. ಸೊ ಇವಾಗ ನೋಡಿ ಇಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಂದು ಸ್ಯಾರಿ ಫಾಲ್ಸನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸ್ಯಾರಿಯನ್ನು ಅಥವಾ ಫಾಲ್ಸನ್ನು ನಾವು ಟೈಟಾಗಿ ಎಳೆದಿಟ್ಕೊಳ್ಬಾರ್ದು. ಸ್ಟಿಚಿಂಗ್ ಮಾಡಬೇಕಾದ್ರೆ ಹೌದು, ಫಾಲ್ಸನ್ನು ಸ್ಟಿಚ್ ಮಾಡಬೇಕಾದ್ರೂ ಹೌದು, ಬಟ್ಟೆಯನ್ನು ಯಾವತ್ತೂ ನಾವು ಟೈಟಾಗಿ ಎಳೆದಿಟ್ಕೊಳ್ಬಾರ್ದು. ಅದು ಯಾವ ವೇಯಲ್ಲಿ ಅದು ಸ್ಟಿಚ್ ಆಗ್ತಾ ಹೋಗುತ್ತೋ ಅದೇ ವೇನಲ್ಲಿ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ಟೈಟಾಗಿ ಎಳೆದಿಟ್ಕೊಳ್ಳೋದ್ರಿಂದ ರಿಂಕಲ್ಸ್ಗಳು ಜಾಸ್ತಿನೇ ಬರುತ್ತೆ. ಹಾಗೆಯೇ ನಾವಿವಾಗ ಒಂದು ಸ್ಯಾರಿ ಫಾಲ್ಸನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳಿದರೆ ಸುಮಾರು 70-80 ರೂಪೀಸನ್ನು ತೊಗೊಳ್ತಾರೆ, ಇನ್ನು ಕೆಲವರು 100 ತೊಗೊಳ್ತಾರೆ. ಸೊ ಅದಕ್ಕೆ ಅದ್ರ ಬದಲು ನೀವು ಈ ರೀತಿ ಮನೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅದೇ ದುಡ್ಡಲ್ಲಿ ನೀವು 2-3 ಫಾಲ್ಸನ್ನು ತೊಗೊಳ್ಬೋದು. ಒಂದು ಫಾಲ್ಸಿಗೆ ಆಲ್ಮೋಸ್ಟ್ 30 ರುಪೀಸ್ ಏನೋ ಇರ್ಬೋದು, 30-40 ರುಪೀಸ್. ಸೊ ಅದೇ ಪ್ರೈಸಲ್ಲಿ ನೀವು ಒಂದು 2-3 ಫಾಲ್ಸನ್ನು ನೀವು ತೊಗೊಂಡು ಒಂದು ಮನೇಲಿ ಹೀಗೆ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಇವಾಗ ಎಂಡಿಂಗ್ ಪಾಯಿಂಟ್ ಬಂದಿದೆ, ಹೀಗೆ ಒಂದು 1/2 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಂತರ ಎಂಡಿಂಗಲ್ಲಿ ಒಂದು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾವು ಬಾರ್ಡರ್ ಸ್ಯಾರೀಸನ್ನು ಏನಾದರೂ ಇದ್ದರೆ ಆ ಸ್ಯಾರೀಸ್ಗಳಿಗೆ ಹಾಗೆಯೇ ನಾವು ಸ್ಟಿಚ್ ಮಾಡ್ಕೊಳ್ಬೋದು. ಈ ರೀತಿ ಪ್ಲೇನ್ ಸ್ಯಾರಿ ಏನಾದರೂ ಇದ್ದಂಥ ಟೈಮಲ್ಲಿ ನಾವು ಹೆಮ್ಮಿಂಗನ್ನೇ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಎಂಡಿಂಗಲ್ಲಿ ನೋಡಿ ಈ ರೀತಿ 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಸೊ ಆ 1/2 ಇಂಚಷ್ಟು ಉದ್ದದವರೆಗೂ ನಾವು ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಬೇಕಾದರೆ ಅಲ್ಲೂ ಸಹ ಹೆಮ್ಮಿಂಗ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಬಟ್ ಇದು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಇವಾಗ ಇಲ್ಲಿಗೆ ಹೆಮ್ಮಿಂಗನ್ನು ಮಾಡಬೇಕು. ಇಲ್ಲಿ ನಾನು ಹೆಮ್ಮಿಂಗನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 2 ಎಳೆ ದಾರ ತೊಗೊಂಡಿದ್ದೀನಿ, ಅದು 2 ಎಳೆ ಫುಲ್ ಅಲ್ಲ, 1/2 ವರೆಗೂ ತೊಗೊಂಡಿದ್ದೀನಿ, ಇನ್ನೊಂದೆಳೆ ಫುಲ್ ತೊಗೊಂಡಿದ್ದೀನಿ. ನಂತರ ಎಂಡಿಂಗಲ್ಲಿ ಒಂದು ಗಂಟನ್ನು ಹಾಕ್ಕೊಂಡ್ಬಿಟ್ಟು, ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, 1/2 ವರೆಗೂ ತೊಗೊಂಡಿದ್ದೀನಿ, ಇನ್ನೊಂದು ಫುಲ್ ತೊಗೊಂಡಿದ್ದೀನಿ. ಸೊ ನಂತರ ಇಲ್ಲಿ ನಾನಿಲ್ಲಿ ಒಂದು ಲಾಂಗ್ ನೋಟ್ಬುಕ್ಕನ್ನು ತೊಗೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ರಿಂಕಲ್ಸ್ ಬರೋದೇ ಇಲ್ಲ. ಇವಾಗ ಈ ಬುಕ್ಕಿನ ಹಿಂಭಾಗಕ್ಕೆ ಸ್ಯಾರಿಯನ್ನು ಈ ರೀತಿ ಎಳ್ಕೊಂಡ್ಬಿಟ್ಟು ಎರಡೂ ಬದಿಯು ಈ ರೀತಿ ಟೈಟಾಗಿ ಎಳ್ಕೊಳ್ಬೇಕು. ಸೊ ಆವಾಗ ನಮಗೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಹೆಮ್ಮಿಂಗ್ ಮಾಡ್ಕೊಳ್ಬೇಕು. ಹೆಮ್ಮಿಂಗ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ, ಹೆಮ್ಮಿಂಗ್ ಮಾಡಿದೀವೋ ಇಲ್ವೋ ಅಂತೇಳಿ ಇರಬೇಕು. ನಂತರ ಹೆಮ್ಮಿಂಗನ್ನು ಮಾಡಬೇಕಾದ್ರೆ ತುಂಬ ಗ್ಯಾಪ್ ಇಡಬಾರ್ದು, ಹತ್ತಿರದಿಂದ ಈ ರೀತಿ ಹೆಮ್ಮಾಡಬೇಕು. ಅಂದರೆ ತುಂಬ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ನಾವು ಹೆಮ್ಮಿಂಗನ್ನು ಮಾಡಬಾರ್ದು, ಕೇವಲ 1 ಎಳೆ ಆಗೋಷ್ಟು ಮಾತ್ರ
ಅಂದರೆ ಒಂದು ಪಾಯಿಂಟ್ ರೀತಿ ಕಾಣಬೇಕು ನಾವು ಹೆಮ್ ಮಾಡಿರೋದು, ಮಾಡಿದ್ದೀವೋ ಇಲ್ವೋ ಅಂತೇಳಿ ಕಾಣಬೇಕು. ಸೊ ಆ ರೀತಿ ಹೆಮ್ ಮಾಡಬೇಕು. ಹೀಗೆ ಕೊನೆವರೆಗೂ ಹೀಗೇ ಹೆಮ್ ಮಾಡಬೇಕು. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಸ್ಯಾರಿಗೆ ಫಾಲ್ಸನ್ನು ಹಾಕೋದು ಅಂತೇಳಿ. ಈ ರೀತಿ ಸ್ಯಾರಿ ಫಾಲ್ಸನ್ನು ಹಾಕೋದ್ರಿಂದ ದಿನಕ್ಕೆ ಒಂದು 10-20 ಸ್ಯಾರಿವರೆಗೂ ನೀವು ಸ್ಯಾರಿ ಫಾಲ್ಸನ್ನು ಹಾಕ್ಬೋದು. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ, ಹಾಗೆ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.